ಎರಡು ಸಾವಿರದ ಇಪ್ಪತ್ತೆರಡು ಹೊಸ ವರ್ಷದ ನಿಮ್ಮ ಭವಿಷ್ಯ. ಕಳೆದೆರಡು ವರ್ಷಗಳಿಂದ ಕರೋನಾ ಸಾಂಕ್ರಾಮಿಕವು ಜಗತ್ತನ್ನು ಕಂಗೆಡಿಸಿದೆ. ಇನ್ನೇನು ಕಡಿಮೆಯಾಯಿತು ಎನ್ನುವಷ್ಟರಲ್ಲಿ ಹೊಸ ರೂಪಾಂತರಿಗಳು ಪ್ರತ್ಯಕ್ಷವಾಗುತ್ತಿವೆ. ಎರಡು ಸಾವಿರದ ಇಪ್ಪತ್ತೆರಡರ ವರ್ಷ ಹೇಗಿರಬಹುದು, ಯಾವ ರಾಶಿಯವರಿಗೆ ಹೇಗಿದೆ, ಪ್ಲವನಾಮ ಸಂವತ್ಸರದ ಪುಷ್ಯಮಾಸ ಫಾಲ್ಗುಣ ಹಾಗೂ ಶುಭಕೃತು ನಾಮ ಸಂವತ್ಸರದ ಮಾರ್ಗಶಿರ ಮಾಸದವರೆಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ಇಲ್ಲಿ ಸ್ಥೂಲವಾಗಿ ವಿವರಿಸಲಾಗಿದೆ. ಋಷಭ ರಾಶಿ. ಋಷಭ ರಾಶಿಯ ರಾಹುಕೇತುಗಳ ಬದಲಾವಣೆ ನಿಮ್ಮ ಜೀವನವನ್ನು ಬದಲಾಯಿಸಲಿದೆ. ಏಪ್ರಿಲ್ ತಿಂಗಳಲ್ಲಿ ಮೀನ ರಾಶಿಗೆ ಗುರು ಬಂದು ಏಕಾದಶಕ್ಕೆ ಬಂದು ಕಷ್ಟ ಕೊರತೆ ನಿವಾರಿಸಿ ದೃಢ ಆರೋಗ್ಯ ಧನ ಸಂಪತ್ತಿಗೆ ಮಾರ್ಗ ತೋರಿಸಿ ಮಾಡುವ ವ್ಯಾಪಾರದಲ್ಲಿ ಪ್ರಗತಿ ಕಂಡು ಸುಖವಾಗಿರುತ್ತೀರಿ. ಈ ನೂತನ ಸಂವತ್ಸರದ ನಾಯಕನು ಶನಿಯಾಗಿರುವುದರಿಂದ ಶನಿಗ್ರಹದ ಅಂತರ್ಗತ ದೇವರಾದ ಈಶ್ವರನನ್ನು ಹಾಗೂ ಶನಿ ಮಹಾಸ್ತೋತ್ರವನ್ನು ನಿತ್ಯ ಪಾರಾಯಣ ಮಾಡಿದರೆ ಈ ವರ್ಷವು ಸುಖದಾಯಕವಾಗಿರುತ್ತದೆ. ಜನ್ಮ ಕೊಟ್ಟ ಜನನಿಯನ್ನು ಮಹಾಕಾಳಿ ಮಹಾಲಕ್ಷ್ಮಿ ಸ್ವರೂಪ ದುರ್ಗಾಮಾತೆಯನ್ನು ಮರೆತರೆ ದಾರಿಯೇ ಕಾಣದಂತಾಗುತ್ತದೆ. ದುರ್ಗಾ ಸಹಸ್ರನಾಮ ಪಾರಾಯಣ ಮಾಡಿ, ಸಾಧ್ಯವಾದಲ್ಲಿ ದುರ್ಗಾದೀಪ ನಮಸ್ಕಾರ ಮಾಡಿಸಿ. ಮಗುವಿನ ಆರೋಗ್ಯ ಸಮಸ್ಯೆ ನಿಮ್ಮ ಚಿಂತೆಗೆ ಕಾರಣವಾಗಿದೆಯೇ? ಪರಿಹಾರ ಎಲ್ಲಿದೆ? ಅಮೂಲ್ಯ ಗಿಡಮೂಲಿಕೆಗಳಿಂದ ತಯಾರಾದ ISO 9001:2015 GMP FSCCI ಪ್ರಮಾಣಿತ ಆಯುರ್ವೇದದ ಔಷಧ TSV ಆಯುರ್ವೇದಿಕ್ ಮೆಮೊರಿ ಪ್ಲಸ್ ನ್ಯೂಟ್ರಿಷನ್ ಬಳಕೆಯಿಂದ ಮಗುವಿನ ಬುದ್ಧಿಶಕ್ತಿ, ರೋಗ ನಿರೋಧಕ ಶಕ್ತಿ, ಹಸಿವು ಹೆಚ್ಚುತ್ತದೆ, ಮಾತಿನ ತೊದಲುವಿಕೆ ಗುಣವಾಗುತ್ತದೆ. ಪ್ರಾಡಕ್ಟ್ ಖರೀದಿಸಲು ಕರೆ ಮಾಡಿ 9060666633.